ಬೆಳಗ್ಗಿನಿಂದ ಸಂಜೆ 5:30 ಪ್ರವಾಸಿಗರು ಕೌಂಟರ್ಗಳಲ್ಲಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸ್ವಾಮಿ ಹೊಸ್ಕರಿ. ನಮ್ಮ ಸ್ವಾಮಿ ಹೊಸ್ಕರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾವಿವತ್ತು ಮೈಸೂರಲ್ಲಿದ್ದೀವಿ. ಹೌದು, ಮೈಸೂರು ದಸರಾ ನಾಡಹಬ್ಬ, ವಿಶ್ವಖ್ಯಾತಿ ಮೈಸೂರು ದಸರಾ. ಇವತ್ತು ನಾವಿಲ್ಲಿ ಪ್ಯಾಲೇಸ್ ಗ್ರೌಂಡ್ ಮುಂದೆ ಇದ್ದೀವಿ. ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ. ತುಂಬ ಸಖತ್ತಾಗಿ ಫ್ಲವರ್ ಶೋ ಎಲ್ಲ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಬನ್ನಿ, ಯಾವ ಥರ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆನೆ ಮೇಲೆ ಅಂಬರಿನ ಯಾವ ಥರ ತಗೊಂಡೋಗ್ತಾರೆ ಆ ಥರನೇ ಸೇಮ್ ಹಂಗೆ ರಿಕ್ರಿಯೇಟ್ ಮಾಡಿದ್ದಾರೆ. ಕಳೆದ ಎರಡು ವರ್ಷನೂ ಸಹ ಕೋವಿಡ್ ಇರೋದರಿಂದ ಸ್ವಲ್ಪ ಅಡಚಣೆ ಇತ್ತು ಸೆಲೆಬ್ರೇಷನ್ಗೆ. ಸೊ ಈ ಸತಿ ಯಾವುದೇ ಅಡಚಣೆ ಇಲ್ಲ, ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಫ್ಲಾಗ್ ಹಾಸ್ಟಿಂಗ್ ಮಾಡುವಂಥ ಕೆಂಪು ಕೋಟೆ ಇಲ್ಲಿ ರಿಕ್ರಿಯೇಟ್ ಮಾಡಿದ್ದಾರೆ. ಸಖತ್ ತುಂಬ ಅದ್ಭುತವಾಗಿದೆ, ಎಲ್ಲ ಕೆಂಪು ಫ್ಲವರ್ನಲ್ಲಿ ಮಾಡಿದ್ದಾರೆ. ಅಲ್ಲ, ವಿಡಿಯೋ ಆಯ್ತು. ವಾವ್, ಇಲ್ಲಿ ಅರಮನೆ ಸಿಂಹಾಸನದ ಮೇಲೆ ಶ್ರೀಕಂಠದತ್ತ ಒಡೆಯರು ಯಾವ ಥರ ಕೂತ್ಕೊಂತಾರೆ ಸೇಮ್ ಹಂಗೇನೆ ಫುಲ್ಲು ಯೆಲ್ಲೋ ಫ್ಲವರ್ನಲ್ಲಿ ಮಾಡಿದ್ದಾರೆ. ಸಖತ್ ಅದ್ಭುತವಾಗಿ ಕಾಣ್ತಾ ಇದೆ. ನಮ್ಮ ಇಂಡಿಯನ್ ಆರ್ಮಿ ಒಟ್ಟಾರೆ ಎಲ್ಲ ತುಂಬ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫ್ಲವರ್ ಶೋ ಮಾತ್ರ ತುಂಬ ಅದ್ಭುತವಾಗಿ ಸಖತ್ತಾಗಿದೆ. ಮುಂದಿನ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸ್ವಾಮಿ ಹೊಸ್ಕರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರಿನಲ್ಲಿರೋಂಥ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಸ್ವಾಮಿ ಹೊಸ್ಕರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.